ನಮಸ್ಕಾರ, ಆಯುಷ್ ಟಿವಿಯ ವೀಕ್ಷಕರಿಗೆ ದಿನಕ್ಕೊಂದು ರುಚಿಯ ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ವೀಕ್ಷಕರೇ, ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಈ ಗಾದೆ 100ಕ್ಕೆ 100 ಸತ್ಯ ಅಂತಾನೆ ಹೇಳ್ಬೋದು. ನಮ್ ದುಃಖದಲ್ಲೂ ಸ್ನೇಹಿತರಿರ್ತಾರೆ, ನಮ್ ಖುಷಿಲೂ ಸ್ನೇಹಿತರಿರ್ತಾರೆ. ಸೊ ಎಲ್ಲರಿಗಿಂತ ಜಾಸ್ತಿ ನಮ್ಮ ನಂಬೋದು ನಮ್ಮ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಅಂತ ಒಂದು ಫ್ರೆಂಡ್ಶಿಪ್ ಗೆ ಸಂಕೇತವಾಗಿರುವಂತಹ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು. ಮೊದ್ಲಿಗೆ ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದಿರುವಂತಹ ಆಶಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ಆಶಾ ಅವ್ರನ್ನ ವೆಲ್ಕಮ್ ಮಾಡೋಣ. ಆಶಾ ಮೇಡಮ್ ಬನ್ನಿ. ನಮಸ್ಕಾರ ಆಶಾ ಅವರೇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸ್ವಾಗತ, ತುಂಬಾ ಹಸಿವಾಗ್ತಾ ಇದೆ. ಫಸ್ಟ್ ಆಫ್ ಆಲ್, ಇವಾಗ ನಮ್ಮ ವೀಕ್ಷಕರಿಗೆ ನನಗೆ ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಾ? ಹಸಿವಾಗ್ತಿದೆ ಅಂತಾನೆ, ಪ್ರೋಟೀನ್ ಇರೋ ಆಹಾರ, ಅದೇ ಪಂಚರತ್ನ ದಾಲ್ ಅಂತ ತೋರಿಸ್ತಾ ಇದ್ದೀನಿ. ಪಂಚರತ್ನ ದಾಲ್ ನ ತೋರಿಸ್ತಾ ಇದ್ದೀರಾ? ಸೊ ಯೂಶ್ವಲಿ ಇವಾಗ 1-2 ದಾಲ್ ಹಾಕ್ಬಿಟ್ಟು ಮಾಡ್ತಾರೆ, ನೀವು ಪಂಚರತ್ನ ಅಂದ್ರೆ 5 ತರದ ಬೇಳೆನ ಉಪಯೋಗಿಸಿ ಮಾಡ್ತಾ ಇರುವಂತದ್ದು. 5 ತರದ. ಓಕೆ, ನಮ್ಮ ವೀಕ್ಷಕರಿಗೆ ಸಾಮಗ್ರಿನ ತೋರಿಸ್ಕೊಂಡು ಬಂದ್ಬಿಡ್ತೀನಿ ನಾನು. ಓಕೆ ಓಕೆ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಆಶಾ ಅವರು ಅತಿಥಿಯಾಗಿ ಬಂದಿದ್ದಾರೆ. ಪಂಚರತ್ನ ದಾಲ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸಾಮಗ್ರಿಗಳು ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರುವಂತ ಸಮಯ ನೋಡಿ. ಪಂಚರತ್ನ ದಾಲ್ ಬೇಕಾಗುವ ಪದಾರ್ಥಗಳು: ಹೆಸರು ಬೇಳೆ, ಕಡ್ಲೆಬೇಳೆ, ಚೆನ್ನಂಗಿ ಬೇಳೆ, ಉದ್ದಿನಬೇಳೆ, ಅರಿಶಿನ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಗರಂ ಮಸಾಲ, ಟೊಮ್ಯಾಟೊ, ಕೆಂಪು ಮೆಣಸಿನಕಾಯಿ ಪುಡಿ, ಎಣ್ಣೆ, ಕರಿಬೇವು, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ. ವೀಕ್ಷಕರೇ, ಸಾಮಗ್ರಿಗಳು ಏನೆಲ್ಲ ಬೇಕು ಅಂತ ನೋಡಿದ್ರಲ್ಲ, ಹಾಗಿದ್ರೆ ತಡ ಮಾಡೋದೇ ಬೇಡ, ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡೇ ಬಿಡೋಣ. ಹಾಗಿದ್ರೆ ಆಶಾ ಮೇಡಮ್, ಇವಾಗ ಫಸ್ಟ್ ನಿಮ್ಗೆ ಏನ್ ಕೊಡ್ಲಿ? ಕುಕ್ಕರ್ ಕೊಡಿ. ಕುಕ್ಕರ, ನೀರ್ ಕೊಡಿ. ಆಶಾ ಮೇಡಮ್ ಅವ್ರು ಎಲ್ಲಿಂದ ಬಂದಿರೋದು? ನಾನು ಇಲ್ಲೇ ವಿದ್ಯಾರಣ್ಯಪುರದಿಂದ ಬಂದಿರೋದು, ಬ್ಯಾಂಗ್ಳೂರ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಅದೇ ಪ್ರೊಫೆಷನ್ ನಂದು ಟೀಚಿಂಗ್. ಟೀಚಿಂಗ್, ಹೆಡ್ ಮಿಸ್ಟ್ರೆಸ್, ಟೀಚರ್ ಎಲ್ಲ ಹಾಲು. ನಮ್ಮ ಹಸ್ಬೆಂಡ್ ಗೆಸ್ಟೆಡ್ ಆಫೀಸರ್, ಎಲ್ಲ ಕಡೆ ಟ್ರಾನ್ಸ್ಫರ್ಸ್. ಸೊ ಎಲ್ಲ ಕಡೆ ನಮ್ಗೆ ಇಷ್ಟನೂ ಆಗ್ತಿತ್ತು, ಎಲ್ಲ ಕಡೆ ಹೋಗೋದು, ಎಲ್ಲ ಕಡೆ ಅಡುಗೆ ಕಲಿಯೋದು. ಹಂಗಾಗಿ ಎಲ್ಲ ಕಡೆ ಮಾಡಿ ಇವಾಗ ಇಲ್ಲಿ ಬಂದಿರೋದು. ಇನ್ನ 15-20 ಇಯರ್ಸ್ ಇದೆ ಇತ್ತು ಸರ್ವಿಸ್, ಯಾಕಂದ್ರೆ ನಮ್ಮ ಹಸ್ಬೆಂಡ್ ಹುಷಾರಿಲ್ಲ, ಹಂಗಾಗಿ ಹೋಗ್ತಾ ಇಲ್ಲ. ಮನೇಲೆ ಟ್ಯೂಷನ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ 9th ಸ್ಟ್ಯಾಂಡರ್ಡ್ ತನಕ. ಸೊ ವಿದ್ಯೆ ಹಂಚುವಂತ ಒಂದು ಮಹಾನ್ ಕೆಲಸ, ಅದು 15 ಇಯರ್ಸ್ ಇಂದ ಮಾಡಿದ್ದೀರಾ. ಗ್ರೇಟ್ ಗ್ರೇಟ್. ಇವಾಗ ಏನ್ ಕೊಡ್ಲಿ ನೆಕ್ಸ್ಟ್? ಈಗ ಎಲ್ಲ ಬೆಳೆಗಳು 5 ತರ ಬೆಳೆ. ಫಸ್ಟ್ ತೊಗರಿ ಬೆಳೆ ಕೊಡಿ. ಇದಾ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಇದು ಈಕ್ವಲ್, ಸ್ವಲ್ಪ ಉದ್ದಿನ ಬೇಳೆ ಮಾತ್ರ ಕಡಿಮೆ ಹಾಕ್ಬೇಕು. ಆಕ್ಚುಲಾಗಿ ಇದು ಗುಜರಾತಿ ಡಿಶ್, ಇದು ಪ್ರೋಟೀನ್ ಯುಕ್ತ ಆಹಾರ, ತುಂಬಾ ಒಳ್ಳೇದು ಎಲ್ಲಾರ್ಗುನು ಅಷ್ಟೇ. 5 ತರ ಬೇಳೆನು ಸೇರುತ್ತೆ. ಮಾಮೂಲಿಯಾಗಿ ಒಂದ್ ದಾಲ್ ಒಂದ್ ಬೇಳೆನ ಹಾಕಿ ಮಾಡೋದ್ರ ಬದಲು 5 ತರ ಬೇಳೆನೆ ಹಾಕಿ. ಉದ್ದಿನ ಬೇಳೆ ಸ್ವಲ್ಪ ಹಾಕೋಬೇಕು, ಸ್ವಲ್ಪ ಹಾಕೋಬೇಕು, ಅದು ತುಂಬಾ ಹಾಕೋಬಾರ್ದು ಸುಮ್ನೆ. 5 ತರ ಬೇಳೆ ಸ್ಪೂನ್ ಬೇಕು. ಅರ್ಶಿನ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಆಂಟಿಬಯೋಟಿಕ್. ಇದು ಲಿಡ್ ಮುಚ್ಚಿಬಿಡೋಣ, ಒಂದ್ ಸ್ವಲ್ಪ ತಗೋತೀನಿ, ಇದು ಮಿಕ್ಸ್ ಮಾಡ್ತೀನಿ. ಸರಿ, ಎಷ್ಟು ವಿಸಿಲ್ ಮಾಡಿಸ್ಬೇಕಾಗತ್ತೆ ಇವಾಗ? ಬಿಕಾಸ್ ಹೌದು, ಇದೊಂದ್ 4-5 ವಿಸಿಲ್ ಕೂಗಿದ್ರೆ ಅದ್ ಕೂಗ್ಲಿ, ಅದ್ರ ಪಾಡಿಗೆ ಅದ್ ಕೂಗ್ಲಿ. ಅಲ್ಲಿ ತನಕ ನಾವು ಹಾಡ್ ಹೇಳ್ತೀನಿ ಅಂತ ಹೇಳಿದ್ರಿ, ಸಂಗೀತ ಕಲ್ತಿದ್ದೀರಾ ಅಥವಾ ಇಷ್ಟ ಕಲ್ತಿಲ್ಲ? ಆದ್ರೆ ನಾನು ಈ ಸ್ಕೂಲ್ ಅಲ್ಲೆಲ್ಲ ಟೀಚರ್ ಎಲ್ಲ ಆಗಿದ್ನಲ್ಲ, ಈ ಗ್ಯಾದರಿಂಗ್ ಗಳಲ್ಲಿ ಮತ್ ಇದ್ರಲ್ಲಿ ಎಲ್ಲದ್ರಲ್ಲೂ ನಂದೇ ಮುಂದು. ಹೆಡ್ ಮಿಸ್ ಅಂತ ಹೇಳಿದ್ರೆ ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಜಾಬ್. ಕೆಲವು ಕಡೆ ಟೀಚರ್ ಆಲ್ಸೋ. ಟೀಚರ್ ಆಲ್ಸೋ ಅಲ್ಲ, ಎರಡು ಇಟ್ ಇಸ್ ಅ ಈಕ್ವಲ್ ಜಾಬ್. ಬೋತ್ ಆಲ್ಸೋ ವೆರಿ ಮಚ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಯಾಕಂದ್ರೆ ಈ ತೀಟೆ ಮಾಡುವಂತ ನಮ್ಮಂತ ಮಕ್ಕಳೆಲ್ಲ ಇದ್ರೆ ಮಾತ್ ಕೇಳಲ್ಲ. ಸೊ ನಮ್ಗೆ ನಮ್ ಹೆಡ್ ಮಿಸ್ ದೆಲ್ಲ ನೆನಪಾಗತ್ತೆ ಇವಾಗ. ಕ್ಲಾಸ್ ಇಂದ ಹೊರಗಡೆ ನಿಲ್ಸಿರ್ತಾ ಇದ್ರು, ಹೊಡಿತಾ ಇದ್ರು. ನೀವು ಹಂಗ್ ಮಾಡ್ತಾ ಇದ್ರ, ವೆರಿ ಸ್ಟ್ರಿಕ್ಟ್. ಹೊಡಿಯೋದಿಲ್ಲ ಆದ್ರೆ ಕಣ್ಣಲ್ಲೇ ಹೆದರಿಕೆ. ಇದುವರೆಗೂ ಒಂದು ಮಗುನು ನಾನು ಹೊಡೆದಿಲ್ಲ ಕಣ್ಣಲ್ಲೇ. ಮನೇಲಿ ಟ್ಯೂಷನ್ಸ್ ಬರೋ ಮಕ್ಳಿಗೆಲ್ಲ ಖುಷಿಯಾಗಿ ಬರ್ತಾರೆ, ಕೆಲವು ಕಡೆ ಎಲ್ಲ ಮಕ್ಳು ಅಳ್ತಾರೆ ಹೋಗಲ್ಲ ಅಂತ. ನನ್ನ ಹತ್ರ ಬರೋ ಮಕ್ಳು ಒಂದ್ LKG ಮಗುನು ಖುಷಿಯಾಗಿ ಬರುತ್ತೆ, ಅದೇನೋ ಒಡೆದ ಅಭ್ಯಾಸ ಇಲ್ಲ ನನಗೆ. ಸರಿ, ಇವಾಗ ವೀಕ್ಷಕರೆಲ್ಲ ಕಾಯ್ತಾ ಇರ್ತಾರೆ, ಆಶಾ ಮೇಡಮ್ ಅವ್ರು ಹಾಡ್ ಹೇಳ್ತೀನಿ ಅಂತ ಹೇಳಿದ್ರು. ಒಂದ್ ಹಾಡ್ ಹೇಳ್ಬಿಟ್ಟು, ನಿಮ್ಗೆ ಇಷ್ಟ ಸಿನಿಮಾದ್ರು ಹೇಳಿ, ದೇವ್ರಾಡಾದ್ರು ಹೇಳಿ, ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಅದ್ ಹೇಳಿ. ಭಾವಗೀತೆ ಹೇಳಿ. ಆಚೆ ಮನೆ ಸುಬ್ಬಂ ನೌರ ಏಕಾದಶಿ ಉಪವಾಸ, ಎಲ್ಲೋ ತಿಂತಾರಂತೆ ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆಚೆ ಮನೆ ಸುಬ್ಬಂ ನೌರ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಮೂರೋ ನಾಲ್ಕೋ ಬಾಳೆಹಣ್ಣು ಸ್ವಲ್ಪ ಚಕ್ಲಿ ಕೊಡ್ಬಳೆ,
ಮೂರೋ ನಾಲ್ಕೋ ಬಾಳೆಹಣ್ಣು, ಸ್ವಲ್ಪ ಚಕ್ಲಿ ಕೋಳ್ಬಳೆ, ಗಂಟೆಗೆರಡು ಕಿತ್ಲೆ ಹಣ್ಣು, ಆಗಗೊಂದು ಸೀಬೆ ಹಣ್ಣು, ಗಂಟೆಗೆರಡು ಕಿತ್ಲೆ ಹಣ್ಣು, ಆಗಗೊಂದು ಸೀಬೆ ಹಣ್ಣು. ಆಚೆ ಮನೆ ಆಚೆ ಮನೆ ಸುಬ್ಬಮ್ಮನವರ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಮಧ್ಯಾಹ್ನಕ್ಕೆಲ್ಲ ರವೆ ಉಂಡೆ, ಹೇ ಮಧ್ಯಾಹ್ನಕ್ಕೆಲ್ಲ ರವೆ ಉಂಡೆ, ಹುರುಳಿ ಕಳ್ಳಿನ ಹುಸ್ಲಿ, ಅಯ್ಯೋ ಹುರುಳಿ ಕಳ್ಳಿನ ಹುಸ್ಲಿ, ಒಂದೊಂದ್ಸಲ ಬಿಸಿ ಬಿಸಿ ಪಣ್ಗೆ ಐದು ಆರೋ ಇಡ್ಲಿ, ಒಂದೊಂದ್ಸಲ ಬಿಸಿ ಬಿಸಿ ಸಣ್ಗೆ ಐದು ಆರೋ ಇಡ್ಲಿ. ಆಚೆ ಮನೆ ಆಚೆ ಮನೆ ಸುಬ್ಬಮ್ಮನವರ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಓಕೆ ಓಕೆ, ನೈಸ್ ನೈಸ್ ನೈಸ್, ಯಾಕಂದ್ರೆ ಸೂಪರ್ ಆಗಿತ್ತು. ವೀಕ್ಷಕರೇ, ಪಂಚರತ್ನ ದಾಲ್ ಮಾಡೋದನ್ನ ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮನ ತಗೋಣ, ಟೇಕ್ ಅ ಬ್ರೇಕ್. ಸೊ ಎಲ್ಲ ವಾಹಿನಿಗಳಲ್ಲಿ ಅಡುಗೆ ಪ್ರೋಗ್ರಾಮ್ ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದೀರಾ, ಗೆಸ್ಟ್ ಆಗಿ ಹೋಗಿದ್ದೀರಾ? ಇವತ್ತಿಂದ ಇವತ್ತೆರಡನೇದು. ಓಕೆ,